ಎಸ್ ವೀಕ್ಷಕರೇ, ನಾಳೆ ಇನ್ನೇನು ಜೂನ್ 1ನೇ ತಾರೀಕು ಶುರುವಾಗುತ್ತೆ. ಅಂದರೆ ಇಡೀ ಒಂದು ಭಾರತದಾದ್ಯಂತ ಎಲ್ಲ ವ್ಯವಹಾರಗಳಲ್ಲೂ ಒಂದು ರೀತಿಯಲ್ಲಿ ಬದಲಾವಣೆ ಕಾಣಸಿಗುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಇನ್ನು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನದ ಸಬ್ಸಿಡಿ ಸ್ಥಗಿತಗೊಳಿಸೋದಿರ್ಬೋದು, ಮತ್ತು ಹಾಗೆ ಇನ್ನು ನಾಳೆಯಿಂದ LPG ದರದಲ್ಲೂ ಸಹ ಏರಿಕೆ ಮತ್ತು ಆಗುವಂಥದ್ದು, ಮತ್ತು ಹಾಗೆ ಇದರ ಎಲ್ಲದನ್ನೂ ಹೋಲಿಸ್ಕೊಂಡ್ರೆ ಸರ್ಕಾರಿ ಕೊಟ್ಟಿರುವಂಥ ಒಂದು ಗ್ಯಾರಂಟಿಗಳ ವಿಚಾರವಾಗಿ ಬಂದರೆ ಅದರಲ್ಲೂ ಸ್ಪೆಷಲ್ ಆಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಅದು KSRTC ಬಸ್ನಲ್ಲಿ. ಬನ್ನಿ ಹಾಗಾದರೆ ಇಂದು ನಾವು ತುಮಕೂರಿನ KSRTC ಬಸ್ ಸ್ಟ್ಯಾಂಡ್ನಲ್ಲಿದ್ದೇವೆ, ಬಸ್ ನಿಲ್ದಾಣದಲ್ಲಿದ್ದೇವೆ. ನೋಡೋಣ ಹಾಗಾದರೆ ಇಲ್ಲಿನ ಒಂದು ಜನರ ಅಭಿಪ್ರಾಯ, ಮಹಿಳೆಯರ ಅಭಿಪ್ರಾಯ ಯಾವ ರೀತಿಯಾಗಿದೆ, ಮತ್ತು ಹಾಗೆ ಈ ಒಂದು ಉಚಿತ ಪ್ರಯಾಣ, ಉಚಿತ ಪ್ರಯಾಸನ ಯಾರಿಗೆಲ್ಲ ಮಾಡಿಕೊಡ್ತಿದ್ರೆ ಮಹಿಳೆಯರಿಗೆ, ಇದರಿಂದ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ ಎಲ್ಲದನ್ನೂ ಸಹ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತೀವಿ. ಏನು ಹೇಳ್ತಾರೆ ನೋಡೋಣ, ಬನ್ನಿ. ಮನೆಗೆ ಯಜಮಾನರಿಗೆ ಒಬ್ಬೊಬ್ಬರಿಗೆ ಕೊಟ್ಟಿದ್ರೆ ಸಾಕಾಗಿತ್ತು, ಮನೆಯವರೆಲ್ಲ ಚಾರ್ಜ್ ಇಲ್ಲ, ಗೌರ್ಮೆಂಟ್ ಎಲ್ಲಿಂದ ಕಟ್ತೈತೆ ನಾಳೆ ದಿವಸ, ಎಲ್ಲ ಒರೆಸ್ತಾರೆ ಬೇರೆಯವ್ರ ಮೇಲೆ. ಅಲ್ಲ, ಮಹಿಳೆಯರು ಮಾಡಲಿ, ಮನೆಗೆ ಯಜಮಾನ್ರಿಗೆ ಒಬ್ಬೊಬ್ಬರಿಗೆ ಕೊಟ್ಟರೆ ಸಲ್ಲಿಸಿ, ಎಲ್ಲ ಮಕ್ಳುಗಳಿಗೂ ಕೊಟ್ಟರೆ ಎಷ್ಟು ಓದ ಮಕ್ಳುಗಳಿಗೆ ಕೊಡಲಿ, ಹೋಗಲಿ. ಮಹಿಳೆಯರ್ಗ ಎಲ್ಲಾರ್ಗು, ವಯಸ್ಸಾದವ್ರಿಗ, ಪ್ರಾಯದವ್ರಿಗೆ, ಇದ್ದವ್ರಿಗೆ, ಗಣಸರಿಗಿಲ್ವಂತ ಅವರು ಇವಾಗ ಗಣಸು ಮನೆಯಲ್ಲಿ ಒಬ್ಬರು ಇರ್ತಾರಪ್ಪ, ಅವ್ರಿಗೆ ಪಾಪ ಅವ್ರೇನು ಮಾಡಬೇಕು, ಅದೆಲ್ಲ ಸಿದ್ದರಾಮಯ್ಯ ಕೇಳಿ ತಿಳ್ಕೊಂಡು ಮಾಡ್ಬೇಕಲ್ಲ. ಅವರ ಒಬ್ಬೊಬ್ರು ಇರ್ತಾರೆ ಯಜಮಾನರು, ಅಲ್ಲ ಮಹಿಳೆಯರಿಗಿರಲಿ, ಮನೆಗೆ ಒಬ್ಬೊಬ್ರಿಗೆ ಕೊಟ್ಟರೆ ಸಾಕು ಅಲ್ಲವ್ರ ಯಜಮಾನ್ರಿಗೆ ಯಾರಿಗಾದ್ರೂ. ಎಲ್ಲೊಂಥರ ಎಲ್ಲ ಚಾರ್ಜ್ಗಳು ಇಷ್ಟು ಫ್ರೀ ಅಂತ ಅಂದರೆ ಎಷ್ಟು ಸಾಲ ಒರೆಸ್ತೈತೆ ಗೌರ್ಮೆಂಟ್. ಈಗ ಉಚಿತ ಪ್ರಯಾಣ ಕೊಟ್ಟರೆ ಬೇರೆ ಎಲ್ಲಾದ್ರ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಏನೋ ಅನ್ಸುತ್ತೆ, ಮಾಡೇ ಮಾಡ್ತಾರೆ ಅವರು, ಬಿಡ್ತಾರೆ ರೈತರ ಮಗಳ ಮೇಲೆ ಹಾಕೋದು ಎಲ್ಲ, ಅಷ್ಟೇ ರೈತರುಗಳ ಮೇಲೆ ಹಾಕೋದು ಎಲ್ಲ ಅಲ್ಲವ್ರ. ಏನೋ ಹಳ್ಳಿಗಳ ಕಡೆ ಹಾಲ್ಗೋ ಪಾಲ್ಗೋ ಏನೋ ಒಂಚೂರು ಜಾಸ್ತಿ ಮಾಡಲಿ, ರೈತರಿಗೆ ಎಷ್ಟು ಕಷ್ಟ ಇದೆ. ಇವಾಗೆಲ್ಲ ಚಾರ್ಜ್ ದುಡಿತಾ ಇರ್ತಾರಪ್ಪ, ಹೆಂಗಸ್ರುಗಳು ಎಲ್ಲ ಕೆಲಸದಲ್ಲೇ ಇದ್ದಾರೆ ಅಲ್ಲವ್ರ, ಲಾಸ್ ಯಾರಿಗೆ ಹೇಳ್ರಿ. ಬೇಕು ಯಾರೋ ಒಬ್ರಿಗೆ ಕೊಡಲಿ ಬಿಡ್ರಿ, ಮನೆ ಯಜಮಾನ್ರುಗಳಿಗೆ ಒಬ್ಬೊಬ್ರಿಗೆ ಕೊಡಲಿ, ಒಬ್ಬೊಬ್ರಿಗೆ ಯಜಮಾನ್ರುಗಳಿಗೆ. ಈಗ ಗಂಡಸು ಒಬ್ರು ಇರ್ತಾರಪ್ಪ, ಅವ್ರಿಗಿಲ್ಲ ಅಂದರೆ ಅವ್ರೇನು ಮಾಡ್ಬೇಕು ಜೀವನ. ಎಲ್ಲರಿಗೂ ಒಳ್ಳೇದು ಅನಿಸುತ್ತೆ, ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೀ ಮಾಡಿರೋರಿಗೆ. ಎಲ್ಲದು ಎಲ್ಲರಿಗೂ ಅಂದರೆ ಕಷ್ಟ ಆಗುತ್ತೆ. ಯಾವ ರೀತಿಯಾಗಿ ನಿಮಗೆ ಮಹಿಳೆಯರಿಗೆ ಕೊಡಬೇಕು ಫ್ರೀ ಪ್ರಯಾಣ ಅಂದರೆ, ಕೈಲಾಗ್ದಿಲ್ದವ್ರಿಗೆ, ಕಡು ಬಡವರಿಗೆ ಕೊಡಬೇಕು. ಎಲ್ಲರಿಗೂ ಕೊಟ್ಟರೆ ಅವ್ರಿಗೂ ಜಾಸ್ತಿ ಇದಾಗುತ್ತೆ. ಏನಿಲ್ಲ, ಬಸ್ಸಿನ ಪ್ರಯಾಣ ಉಚಿತ ಮಾಡಬಾರ್ದಿತ್ತು, ಅದನ್ನ ಬಿಟ್ಟು ಬೇರೆ ಇನ್ನೇನಾದರೂ ಹೆಣ್ಮಕ್ಳಿಗೆ ಅನುಕೂಲ ಆಗಂಗೆ ಮಾಡಬೇಕಿತ್ತು. ಯಾಕೆಂದರೆ ಉಚಿತ ಉಚಿತ ಅಂತ ಎಲ್ಲರೂ ಹೋಗೋಕ್ಕೆ ಆಗುತ್ತಾ, ಏನಿಲ್ಲ ಅಲ್ವಾ. ನಾಳೆ ಕಂಡಕ್ಟ್ರು ಡ್ರೈವರು ಅಷ್ಟೇ, ಮರ್ಯಾದೆ ಕೊಡೋದು ಅಷ್ಟರಲ್ಲೇ ಇರುತ್ತೆ ಹೆಣ್ಮಕ್ಳಿಗೆ. ಓ ಫ್ರೀಯಾಗಿ ಬರ್ತೀರಾ, ಕೂತ್ಕೊಳ್ರಿ, ಜರ್ಕೊಳ್ರಿ, ಬಸ್ ಫ್ರೀ ಅಂತ ಹತ್ಬಿಡ್ತೀರಾ, ಹಿಂಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಬೇಕಾ ನಮಗೆ? ನನಗೇನೋ ಇಷ್ಟ ಇಲ್ಲ. ಅದನ್ನ ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಿತ್ತು ಸರ್ಕಾರ. ಈಗ ನಾಳೆಯಿಂದ LPG ಗ್ಯಾಸ್ ದರನು ಒಂದು ರೀತಿಯಲ್ಲಿ ಏರುಪೇರು ಆಗಿದೆ. ಹಾಂ, ಅದೇ ಮನೆಗೆ ಸವಲತ್ತು ಆ ಥರದ್ದು ಏನಾದರೂ ಫ್ರೀ ಅಂದರೆ ಫ್ರೀಯಾಗಿ ಅಕ್ಕಿ ಕೊಡೋದು ಆ ಥರ ಅಂತಲ್ಲ, ಹೆಣ್ಮಕ್ಳಿಗೆ ಅಂತ ಏನಾದರೂ ಬೇರೆ ಮಾಡ್ಬೋದಿತ್ತೇನೋ ಅವರು ಯೋಚನೆ ಮಾಡಿ ಬಸ್ಸಿಗಿಂತ. ಹಾಂ, ಒಳ್ಳೇದು ಆಗಲ್ಲ ಅನ್ನೋದಕ್ಕೆ ಅದು ನನಗೇನು ಅನಿಸಲ್ಲ ಒಳ್ಳೇದಾಗುತ್ತೆ ಅಂತ, ಬಟ್ ಅವರು ಫ್ರೀ ಮಾಡಿದ್ದು ನಮಗೇನು ಅಷ್ಟು ಖುಷಿ ಅಂತ ಅನ್ನಿಸ್ತಿಲ್ಲ. ಜಾಸ್ತಿ ಮಾಡೇ ಮಾಡ್ತಾರೆ, ಅದೆಲ್ಲರಿಗೂ ನಂಬಿಕೆ ಬಂದಿದೆ ಆಗಲೇ ಅಲ್ವರ. ಅದಕ್ಕೆ ಬಸ್ಸು ಫ್ರೀ ಮಾಡೋದಕ್ಕಿಂತ ಏನನ್ನ ಹಳ್ಳಿ ಕಡೆ ಏನನ್ನ ಒಂದು ಸೌಲಭ್ಯ ಮಾಡಿಕೊಟ್ಟಿದ್ರೆ ದುಡ್ಕೊಂಡು ತಿನ್ನೋರು ಅಲ್ವರ, ಅದು ಅನುಕೂಲ ಆಗೋದು ಎಲ್ಲರಿಗೂ. ಸುಮ್ಮನೆ ಬಸ್ಸಲ್ಲಿ ನಾವು ಹತ್ತಿ ಕೂತ್ಕೊತೀವಿ, ಇಳಿರಿ ಕೆಳಕ್ಕೆ ಹತ್ತಿರ ಜನ ರಶ್ ಇದ್ರು ನಾವು ಒಂದು ಸ್ವಲ್ಪ ಮಾತಾಡೋಕ್ಕೂ ಆಗಲ್ಲ, ಸೈಡ್ ಬಿಡಿ ಅನ್ನೋಕ್ಕೂ ಆಗಲ್ಲ. ಬಿಟ್ಟಿರೋದೇ ಬಿಟ್ಟು ಬಸ್ ಹತ್ತಿದ್ದೀರಾ, ನಿಮಗೆ ಸೈಡ್ ಬೇರೆ ಬಿಡಬೇಕಾ ಅಂತಾರೆ ನಾಳೆ ಹೋಗ್ತಾರೆ. ಆದ್ರಿಂದ ನಮ್ಗೇನು ಅನ್ಸಲ್ಲ, ಫ್ರೀ ಅನ್ನೋದೇನು ಅನ್ಸಲ್ಲ. ಉಚಿತ ಪ್ರಯಾಣ ಅಂದ್ರೆ ನೀವು ಫ್ರೀಯಾಗಿ ಓಡಾಡ್ಬೋದಲ್ಲ, ಎಲ್ಲಿಂದ ಎಲ್ಲಿಗೂ ಓಡಾಡ್ಬೋದು, ಅದರಲ್ಲೇನಿಲ್ಲ. ಆದರೆ ಏನು ಅಷ್ಟೊಂದು ಏನು ಅನ್ಸಲ್ಲ ನಮಗೆ. ಇನ್ನೊಂದು ಹಳ್ಳಿ ಕಡೆ ಏನಾದರೂ ಒಂದು ಸೌಲಭ್ಯ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಚೆನ್ನಾಗಿರೋದಲ್ಲವ್ರ. ಇದು ಏನು, ಕೆಲವ್ರಿಗೆ ಸಂತೋಷ ಅನ್ನಿಸುತ್ತೆ, ಕೆಲವ್ರಿಗೆ ಅಯ್ಯೋ ಯಾಕೆ ಮಾಡಿರೋ ಇವರು, ಅವ್ರಿರ್ತಾಗೆಲ್ಲ ಒಂದೊಂದು ಮಾತು ಕೇಳಬೇಕಲ್ಲ ಅಂತ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂಥರ ಅಭಿಪ್ರಾಯ ಅಲ್ಲ, ಯಾಕೆಂದರೆ ಎಲ್ಲರ ಮನಸ್ಸು ಒಂದೇ ಥರ ಇರಲ್ಲ. ಹಂಗಾಗಿ ಕೆಲವ್ರಿಗೆ ಅಯ್ಯೋ ನಮಗೆ ಬಸ್ ಉಚಿತ ಪ್ರಯಾಣ ಉಚಿತವಾಗಿ ಕೊಟ್ಟವ್ರೆ, ನಮ್ಗೆ 2,000 ರೂಪಾಯಿ ಇದಕ್ಕೆ ಹಾಕೋವ್ರೆ, ಭಾಗ್ಯಲಕ್ಷ್ಮಿ ಯೋಜನೆ ಗ್ಯಾಸ್ ಉಚಿತ, ಇದು ಮತ್ತು ಕರೆಂಟ್ ಬಿಲ್ 200 ಯೂನಿಟ್ ಉಚಿತ ಅವೆಲ್ಲ ಅವೆ ಅಂತ ಕೆಲವ್ರಿಗೆ ಇದು ಅಯ್ಯೋ ನಮ್ಮ ಮಟ್ಟ ಮೇಲೆ ಬಡ್ದು ಅವರೆಲ್ಲ ದುಡ್ತಾ ಅಂತಾರೆ, ಒಂದು ಕಡೆಗೆ ತಕ್ಕೊಡ್ತಾರೆ ಮತ್ತೊಂದು ಕಡೆಗೆ ತಗೊಂತಾರೆ ಅನ್ನೋದು ಕೆಲವರು ನಿರ್ಧಾರ.
ಹಂಗಾಗಿ ನಾವು ಅದನ್ನೇನು ಇದು ಮಾಡೋಕ್ಕಾಗಲ್ಲ. ಅನ್ನಿಸ್ತೈತೆ ಅನ್ನಿಸ್ತೈತೆ ಮಹಿಳೆಯರಿಗೆ ಯಾಕೆ ಕೊಟ್ಟರು, ಗಂಡು ಮಕ್ಕಳಿಗೂ ಇರ್ಬೋದಾಗಿತ್ತಲ್ವಾ ಅಂತ ಅನಿಸುತ್ತೆ. ನಾವು ನಾಳೆಯಿಂದ ಎಲ್ಲಿಗೆ ಹೋಗೋಣಪ್ಪ, ಹೋಗೋದೇ ತಿಂಗಳಿಗೆ ಯಾವನೋ ಫಂಕ್ಷನ್ಗಳಿಗೆ ಹೋದ್ರೆ ಮತ್ತೆ ಫಂಕ್ಷನ್ಗಳಿಗೆ ಹೋಗಿ ಮನೆಗಿರೋರು ನಾವು ಇನ್ನು ಎಲ್ಲಿಗೆ ಡ್ಯೂಟಿಗಳಿಗೆ ಓಡಾಡೋರ್ಗಾದ್ರೆ ಅದೊಂಥರ, ನಾವು ಮನೆಗಿರೋರ್ಗೆ ಏನು ಅನ್ಸಲ್ಲ. ಒಳ್ಳೇದು ಅನುಕೂಲ, ಎಲ್ಲಿಂದ ಎಲ್ಗನ ಇನ್ನೆಲ್ಗೆ ಹೋಗ್ತೀವಿ, ಒಳ್ಳೇದು ಮಾಡ್ಯವ್ರ ಸರ್. ಎಲ್ಲಿಂದ ಏನು ತುಮಕೂರಿಗೆ ಎಲ್ಲನ ಹೋಗ್ಬೇಕಾದ್ರದ್ದೆ ಅಷ್ಟೇ. ಮಹಿಳೆಯರಿಗೆ ಒಳ್ಳೇದಾಗುತ್ತೆ, ಅವ್ರಿಗೆ ಮಾಡಿದರೆ ಒಳ್ಳೇದೇ. ನೀವು ಕೆಲಸ ಡೈಲಿ ಓಡಾಡೋರಿಗೆ ಬಸ್ ಚಾರ್ಜ್ ಉಳಿತಾಯ ಆಗುತ್ತೆ. ಹ್ಞೂ, ಒಳ್ಳೇದು ಮಾಡಿದರೆ ಒಳ್ಳೇದು. ಅನಿಸುತ್ತೆ ಅದು ಆ ಥರನೂ ಮಾಡ್ತಾರೆ, ಬಿಡಲ್ಲ ಅವರು. ಇಲ್ಲಿ ಒಂದು ಫ್ರೀ ಕೊಟ್ಟು ಇನ್ನೊಂದರಲ್ಲಿ ಹೆಚ್ಚಿಗೆ ಮಾಡಿ ತಗೊಂಡೇ ತಗೊಂತಾರೆ. ಓಡಾಡಲ್ಲ ಅಂದರೆ ಡೈಲಿ ಓಡಾಡೋರಿಗೆ ಅನುಕೂಲ, ಮನೆಯಲ್ಲಿರೋರಿಗೆ ಸ್ವಲ್ಪ ನಾವು ಓಡಾಡಲ್ಲ ಅವ್ರಿಗೆ ಆ ಥರ ಫೆಸಿಲಿಟಿ ಸಿಗುತ್ತೆ ಅಂತ ಅವ್ರಿಗೆ ಅನಿಸುತ್ತೆ ಅಷ್ಟೇ ಅದು. ಹ್ಞೂ, ನಾವು ಓಡಾಡಲ್ವಲ್ಲ ಡೈಲಿ, ಈ ಕೆಲ್ಸಕ್ಕೆ ಹೋಗೋರು ಮಾತ್ರ ಡೈಲಿ ಓಡಾಡ್ತಾರೆ. ಒಳ್ಳೇದೇ ಸರ್, ಇದೇನು ಸರಿ ಇಲ್ಲ ಸರ್. ಒಂದ್ರಲ್ಲಿ ತಗೊಂತಾರೆ, ಒಂದ್ರಲ್ಲಿ ಮಾಮೂಲಿ ಇವಾಗ ಬಸ್ ಸ್ಟವ್ ಉಳಿತಾಯ ಮಾಡ್ತಾ ಇದ್ದಾರೆ, ಆದರೆ ಬೇರೆದ್ರಲ್ಲೆಲ್ಲೂ ಫೆಷಲು ಮಾಮೂಲಿ ಬಿಗಿತನ ಇರ್ತಾರೆ. ಅದೇನು ಸರ್ ಪ್ರಯೋಜನ, ಇದ್ರಲ್ಲಿ ಕಿತ್ಕೊಂತಾರೆ ಅದ್ರಲ್ಲಿ ಕೊಡ್ತಾರೆ ಅಷ್ಟೇ. ಇದರಲ್ಲಿ ಏನು ಅನುಕೂಲ ಅನ್ನೋದೇನಿಲ್ಲ ಸರ್. ದಿನ ಕೆಲ್ಸಕ್ಕೆ ಬರೋರ್ಗೇನೋ ಅನುಕೂಲ ಅಂತ ಅಂತ ಅನ್ನಿಸ್ಬೋದು, ಆದರೆ ಏನು ಇಲ್ಲಿ ಮಾಮೂಲಿ ಜನಗಳಿಗೆಲ್ಲ ಯಾವುದೇ ಪ್ರಯೋಜನ ಇರಲ್ಲ ಸರ್. ಸರ್, ಅದು ಭರವಸೆ ಕೊಡ್ತಾರೇನೋ ನೆಚ್ಚಿಗೆ ಅದು ಇರ್ಬೋದು, ಆದರೆ ಅದು ಕೆಲವ್ರಿಗೂ ಮನೆಗೆ ಮಾತ್ರ ಹೆಲ್ಪ್ ಆಗ್ಬೋದು ಸರ್. ಬೇರೆದ್ರ ಮೇಲೆ ಟ್ಯಾಕ್ಸ್ ಬಡ್ಡದೇ ಬಡಿತಾರೆ ಅಂತ ಖಂಡಿತ ಅದು ಇದೆ ಸರ್. ಕೊಡ್ತಾರೆ, ಆದರೆ ನಮ್ಗೆ ಕೊಡೋದೇನು ಅಭಿಪ್ರಾಯ ಇಲ್ಲ ಸರ್. ಒಳ್ಳೇದು ಮಾಡಲಿ ಅವರಷ್ಟೇನೆ. ನನಗೇನು ಭರವಸೆ ಇಲ್ಲ ಸರ್, ಖಂಡಿತ ಇಲ್ಲ. ಯಾಕೆಂದರೆ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ನಮ್ಮನ್ನ ಏನು ಮಾಡ್ತಾರೋ ಅಂತ ನಮಗೆ ಭಯ ಇದೆ. ಸಾಲ ಹೊರಿಸ್ಬಿಡ್ತಾರೆ, ಮತ್ತು ನಮ್ಮ ದೇಶನಲ್ಲಿ ಸಾಲ ಅಡನೆ ಇಟ್ಬಿಡ್ತಾರೇನೋ ಅನ್ನೋ ಒಂದು ಇದೆ. ನಾಳೆಯಿಂದ ಬಸ್ ಫ್ರೀ ಅಂದರೆ ಎಲ್ಲರಿಗೂ ಖುಷಿ ವಿಚಾರನೇ. ಯಾಕೆ ಅಂತಂದರೆ ಇವಾಗ ಎಲ್ಲಿಗೆ ಹೋಗಬೇಕು ಒಂದು ಬಸ್ಸಿಂದು ಯೋಚನೆ ಮಾಡ್ತಾ ಇದ್ವಿ, ದುಡಿಮೆ ಕಡಿಮೆ ಇದರಲ್ಲಿ ಅಂಥದ್ರು ನಮಗೆ ಫ್ರೀ ಕೊಟ್ಟಿರೋದು ತುಂಬಾ ಖುಷಿ ಆಗುತ್ತೆ. ಇವಾಗ ಕಾಂಗ್ರೆಸ್ ಏನು ಗೆದ್ದಿದೆ ಮಾತು ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ, ಅದು ಈಡೇರಿಸ್ತಾ ಬಂದರೆ ಅದ್ರ ಮೇಲೆ ಇನ್ನೂ ಭರವಸೆ ಬಂದು ಇನ್ನು ಅವ್ರ ಮೇಲೆ ನಂಬಿಕೆ ಇಟ್ಟು ನೆಕ್ಸ್ಟ್ ಎಲೆಕ್ಷನ್ಗೆಲ್ಲ ಅವ್ರನ್ನೇ ಪ್ರಧಾನಿ ಥರ ಒಂದು ಚಾನ್ಸಸ್ ಕೂಡ ಇದೆ. ಅದನ್ನು ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡು ಹೋದರೆ ನಮಗೂ ತುಂಬ ಒಳ್ಳೆಯದು. ಅದು ತುಂಬ ಅಂದರೆ ಅವ್ರಿಗೇನು ಬಸ್ ಫ್ರೀ ಅಂತ ಕೊಟ್ಟವರು ಅದು ತುಂಬ ಮಹಿಳೆಯರಿಗೆಲ್ಲ ಒಂಥರ ಸಿಹಿ ಕೊಟ್ಟಂಗೆ ವಿಷಯ ಅಂತ ನಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಅಲ್ಲ ಎಲ್ಲರಿಗೂ ಹೊಡ್ತಾ ಅಂತ ಅವ್ರು ಹೇಳಿದಾರಲ್ಲ ಸರ್, ಅವರು ಎಲ್ಲರಿಗೂ ನಾನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ದಾರೆ. ಯಾಕಂದರೆ ನಾವು ಹೇಳಿಲ್ಲ, ಅವರು ಗೆಲ್ಲೋ ಒಂದು ಉದ್ದೇಶಕ್ಕೆ ಹೇಳಿದಾರೇನೋ. ಈಗ ಜನಗಳು ಸಾಮಾನ್ಯ ಜನಗಳನ್ನ ಎಲ್ಲ ಗುರುತಿಸಿ ಇಂಥವ್ರಿಗೆ ಫ್ರೀ ಅಂಥವ್ರಿಗೆ ಫ್ರೀ ಅಂತ ಅದರಲ್ಲೂ ನೀವು ಅವ್ರು ಹಿಂಗಡ ಮಾಡಿದ್ರೆ ಅದು ನಾಳೆ ದಿವಸ ಜನಗಳಿಗೇನೇ ಏನು ಹಿಂಗೆ ಹಿಂಗಡ ಮಾಡಿದ್ರು ಗೆಲ್ಲ ತಕ್ಕ ಇವಾಗ ಎಲ್ಲರಿಗೂ ಫ್ರೀ ಅಂತೇಳಿ ಇವಾಗ ಹಿಂಗೆ ಮಾಡ್ತಾರೆ ಅಂತ ಜನಗಳಿಗೆ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಅದು ಮುಂದೆ ಅದು ಏನು ಆಗುತ್ತೋ ಅನ್ನೋದು ಗೊತ್ತಿಲ್ಲ. ನಮಗಂತೂ ಫ್ರೀ ಮಾಡಿದರೆ ತುಂಬಾ ಇಷ್ಟ ಅನಿಸುತ್ತೆ ಸರ್. ಫ್ರೀ ಕೊಡೋದು ಅಂದರೆ ಫುಲ್ಲು ಫ್ರೀ ಕೊಡೋದು ಬೇಡ, ಅವರು ಒಂದು ಹಾಫ್ ಟಿಕೆಟ್ ಆದರೂ ಮಾಡಲಿ ಅದು ಓಕೆ ಅನಿಸುತ್ತೆ. ಫುಲ್ಲು ಫ್ರೀ ಅಂದರೆ ಅದು ತುಂಬ ಅನ್ಯಾಯ. ಈಗ ಎಲ್ಲೋ ಒಂದು ಕಡೆ ಬಸ್ ಟಿಕೆಟ್ ಉಚಿತವಾಗಿ ಕೊಟ್ಟು ಬೇರೆ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಅನಿಸುತ್ತೆ ಸರ್. ಅದಕ್ಕೆ ಹೇಳ್ತಾ ಇರೋದು ಇದು ಫುಲ್ ಇದೆ ತಾನೆ, ಹಾಫ್ ಕೊಡಲಿ. ಈಗ 18 ರೂಪಾಯಿ ಇದೆ, ಅದರಲ್ಲಿ ಅರ್ಧ ಕೊಡಿ. ಫುಲ್ಲು ಚಾರ್ಜೇ ಇಲ್ಲ ಅನ್ನೋ ಥರ ಮಾಡೋದು ಬೇಡ. ಇದ್ರ ಬದಲು ಬೇರೆದೇನಾದರೂ ಅನುಕೂಲ ಮಾಡಿಕೊಡ್ಲಿ, ಇಲ್ಲ ಅಂಗವಿಕಲರಿಗೆ ಏನಾದರೂ ಮಾಡಲಿ, ಸ್ಟೂಡೆಂಟ್ಗಳಿಗೆ ಫ್ರೀ ಕೊಡಲಿ, ವಯಸ್ಸಾಗಿರೋರಿಗೆ ಫ್ರೀ ಕೊಡಲಿ. ಬರೀ ಲೇಡೀಸ್ಗೆ ಅಂತ ಇಲ್ಲ ಸರ್, ಜೆಂಟ್ಸು ಲೇಡೀಸು ಅವರು ವೋಟ್ ಹಾಕಿದ್ದಾರೆ, ಅವ್ರದ್ದು ಅವರು ಮೇನ್ ಬೇಕು. ಈ ಎರಡು ಸಮ ಇರಬೇಕು ಸರ್, ಬರೀ ಲೇಡೀಸೇ ಮಾಡಂಗೆ, ಲೇಡೀಸ್ಗೆ ಅಂತಲೇ ಮಾಡಬಾರ್ದು ಇದು ರೂಲ್ಸು. ಎಷ್ಟು ಅಂತ ಸರ್ಕಾರದಿಂದ ಮಾಡ್ತಾರಪ್ಪ, ಅವರು ಸುಳ್ಳು ಭರವಸೆಗೆ ಜನ ವೋಟ್ ಹಾಕಿರೋದಷ್ಟೇ. ಪಕ್ಷ ನೋಡಿ ಏನು ಹಾಕಿಲ್ಲ, ಅವರು ಸುಳ್ಳು ಭರವಸೆ ಗ್ಯಾರಂಟಿ ಕೊಟ್ಟಿದ್ದಾರೆ ಇದು ಅಂತ ಹಾಕೋರು. ಏನು ನೋಡೋಣ ಬಿಡಪ್ಪ, ಈಡೇರಿಸ್ದಾಗ ಒಂದಾ ಎರಡಾ. ಒಳ್ಳೇದು ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ ಸರ್ಕಾರಕ್ಕೆ ಎಷ್ಟು ಅಂತ ಇದು ಮಾಡ್ತಾರೆ ಅಲ್ವಾ. ಅವ್ರು ಉಚಿತ ನಮಗೆ ಬಸ್ ಪಾಸ್ ಕೊಡ್ತಾರೆ, ಇನ್ನೊಂದ್ರ ಮೇಲೆ ನಮಗೆ ತೆರಿಗೆ ಹಾಕಿರ್ತಾರ,
ಮತ್ತೆ ಈಗ ಅಷ್ಟು ಈಗ ಗ್ಯಾಸು ಎಲ್ ಪಿ ಜಿ ಥರನು ನಾಳೆಯಿಂದ ಬೇರೆ 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 ರೇಟ್ ಆಗುತ್ತಂತೆ, ಏನು ಹೇಳ್ತೀರಿ? ಕಡಿಮೆ ಮಾಡ್ಬೇಕು ಅವರು. ಹೌದು, ಈಗ ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತಾರೆ, ಅದಕ್ಕೆ ಒಬ್ಬರ ಇಬ್ಬರ 10 ಜನನ 100 ಜನನ ಸರ್ಕಾರದಿಂದ ಕೊಡೋಕ್ಕೆ ಏನಂತ ಕೊಟ್ರು ಅವ್ರು ನಮ್ಮ ಮೇಲೆ ಹಾಕ್ತಾರಲ್ವೇನಪ್ಪ. ಮತ್ತೆ ಈಗ ಅಷ್ಟೇ, ಅವ್ರು ಸುಳ್ಳು ಭರವಸೆಗೆ ಓಟ್ ಹಾಕಿಸ್ಕೊಂಡವ್ರಿ, ನೋಡೋಣ ಬಿಡ್ರಿ ಗ್ಯಾರಂಟಿ ಕೊಟ್ಟಾಗ. ಏನು ಮಾಡಿದಾರಲ್ಲ ರೈಟ್, ಎಲ್ಲ ಎಲ್ಲ ಎಣ್ಣೆ ಬೇಳೆ ಎಲ್ಲ ರೈಟು ಜಾಸ್ತಿ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರು ಭರವಸೆ ಕೊಟ್ಟಿದ್ದಾರಲ್ಲ ಮಾಡೇ ಮಾಡ್ತೀವಿ ಅಂತ, ಮಾಡಲೇಬೇಕು. ಈಗ ಮಾಡಲಿಲ್ಲ ಅಂದ್ರೆ ಜನ ಬಿಡ್ತಾರಾ? ಮಾಡಲೇಬೇಕು. ತುಂಬ ಲಾಸ್ ಆಗುತ್ತೆ ಸರ್, ನಾವು ಈಗಲೇ ಲಾಸಲ್ಲಿ ಇದ್ದೀವಿ, ನಾವು ಇನ್ನೂ ತುಂಬ ಲಾಸಲ್ಲಿ ಆಗಿ ಈ ಹೆಂಗೋ ಒಂದು ಸ್ವಲ್ಪ ಆ ಲಾಕ್ಡೌನ್ ಆದಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿತ್ತು, ಈಗ ತಿರ್ಗಾ ಮತ್ತೆ ನಿಮಗೆ ಕೊಟ್ಟರೆ ತುಂಬಾ ಲಾಸ್ ಆಗುತ್ತೆ ಸರ್ ನಮಗೆ. ನಾವು ಈಗ ಸಂಬಳ ಕೊಡೋಕ್ಕೆ ನಮಗೆ ದುಡ್ಡಿಲ್ಲ ಅಂತ ಇದು ಆಗಲೇ ಇದು ಮಾಡ್ತಾಯಿದ್ರು, ಈಗ ತಿರ್ಗಾ ಮತ್ತೆ ನಮಗೆ ಈ ಥರ ಮಾಡಿದ್ರೆ ನಿಜವಾಗ್ಲೂ ತುಂಬ ಲಾಸ್ ಆಗುತ್ತೆ ಕೆ ಎಸ್ ಆರ್ ಟಿ ಸಿ, ಮುಂದೆ ಹೇಳೋಕ್ಕಾಗಲ್ಲ ಸರ್. ಹಾಫ್ ಟಿಕೆಟು, ಹಾಫ್ ಟಿಕೆಟ್ ಕೊಟ್ಟರು ನಮಗೆ ಲಾಸ್ ಆಗುತ್ತೆ ಸರ್, ತುಂಬಾ ಲಾಸ್. ಈಗ ನಾವು ಇರೋದೇ ಲಾಸಲ್ಲಿ, ಹಿಂಗೆ ಈ ಥರ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ಹೇಳಿ ಈಗ ಕೆ ಎಸ್ ಆರ್ ಟಿ ಸಿ ಅವರು. ಮಹಿಳೆಯರಿಗೆ ಉಚಿತ ಪಾಸ್ ಬೇಡ ಅಂತನಾ? ಖಂಡಿತ, ಉಚಿತ ಪಾಸ್ ಕೊಡೋದು ನಿಜವಾಗ್ಲೂ ನಾವು ಕೆ ಎಸ್ ಆರ್ ಟಿ ಸಿ ಇಲ್ಲ ನಮ್ಗೆ ಇಷ್ಟ ಇಲ್ಲ ಸರ್. ಅದಕ್ಕೆ ಅಂತ ಅವರು ಒಂದು ಏನಾದರೂ ಒಂದು ಅಷ್ಟೋ ಇಷ್ಟೋ ಅಂತ ಕೊಟ್ಟು ಪಾಸ್ ದುಡ್ಡು ತೊಗೊಳ್ಳಿ ಬೇಡ ಅನ್ನಲ್ಲ, ಆದರೆ ಪೂರ್ತಿನೇ ಫ್ರೀ ಅಂದರೆ ನಮಗೆ ತುಂಬಾ ಲಾಸ್ ಆಗುತ್ತೆ ಸರ್. ಉಚಿತ ಕೊಟ್ಟರೆ ತಾನೇ ಹೋಗೋದು? ನಾಳೆಯಿಂದ ಉಚಿತ ಅಂತ ಹೇಳಿದ್ದಾರೆ, ಏನಂತ ಗೊತ್ತಿಲ್ಲ. ಕೊಟ್ಟರೆ ಒಳ್ಳೇದೇ ತಪ್ಪ? ಕೊಟ್ಟರೆ ಒಳ್ಳೇದು, ಕೊಡದ್ರೆ ಇದ್ರೆ ಏನು ಮಾಡೋಕ್ಕಾಗುತ್ತೆ, ಎಲ್ಲರಿಗೂ ಕೊಡಬೇಕಲ್ಲ. ಉಚಿತ ಕೊಟ್ಟರೆ ನಿಮಗೆ ಲಾಸ್ ಆಗುತ್ತೆ ಅನ್ಸುತ್ತಾ? ಅನುಕೂಲನೇ, ಅನುಕೂಲ. ಉಚಿತ ಅಂದರೆ ಎಲ್ಲ ಒಳ್ಳೇದೇ ಎಲ್ಲರಿಗೂ, ಅದರಲ್ಲಿ ನಮಗೆ ಇವ್ರು ಕೆಲವರು ಮಿಡಲ್ ಕ್ಲಾಸು ಬಡ ಹೆಣ್ಮಕ್ಳಿಗೆ ಅದು ಅವ್ರಿಗೆ ತುಂಬ ಒಳ್ಳೇದು. ಎಲ್ಲ ಮಹಿಳೆಯರಿಗೂ ಉಚಿತ ಅಂತ ಐತೆ? ಎಲ್ಲ ಮಹಿಳೆಯರು ಕೊಟ್ಟರು ಓಕೆ, ಅದರಲ್ಲೇ ಈ ಹೆಣ್ಮಕ್ಳಿಗೆ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಒಳ್ಳೇದು. ಅವ್ರು ಫ್ರೀ ಕೊಟ್ಟರೆ ಎಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ, ಇರೋರಿಗೆ ಕೊಡೋದಕ್ಕಿಂತ ಅವ್ರಿಗೆ ಕೊಟ್ಟರೆ ಒಳ್ಳೇದು. ಈಗ ಎಲ್ಲೋ ಒಂದು ಕಡೆ ಇದರಿಂದಾಗಿ ಬೇರೆ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಅನ್ಸಲ್ವಾ? ಅದೇ ಅದೇ, ಆ ಥರ ಅವ್ರಿಗೂ ಲಾಸ್ ಆಗುತ್ತೆ, ಕೆಲವೊಂದು ಪ್ರೈವೇಟ್ನವ್ರಿಗೆ ಲಾಸ್ ಆಗುತ್ತೆ, ಅದು ಯೋಚನೆ ಮಾಡಬೇಕಾಗುತ್ತೆ. ಹೆಣ್ಮಕ್ಳಿಗೆ ಉಚಿತ ಕೊಡಬೇಕು ಅಂತ ಅನ್ಸಲ್ವಾ ನಿಮಗೆ? ಏನೋ ಬಿಡಿ, ಹೆಣ್ಮಕ್ಳಿಗೆ ಕೊಟ್ಟಿದ್ರಲ್ಲ ಅದು ಖುಷಿ ಪಡಬೇಕಷ್ಟೇ. ಈಗ ಕೊಟ್ಟಿರೋದು ಸರಿನಾ ತಪ್ಪ? ಸರಿನೇ ಅನಿಸುತ್ತೆ, ಅನುಕೂಲ ಇದೆ. ಎಷ್ಟೋ ಬಡ ಹೆಣ್ಮಕ್ಳು ಇರ್ತಾರೆ, ಗಾರ್ಮೆಂಟ್ಸ್ಗೆ ಹೋಗೋರು ಇರ್ತಾರೆ, ಅನುಕೂಲ ಆಗುತ್ತೆ ಅವ್ರಿಗೆಲ್ಲ, ತುಂಬ ಅನುಕೂಲ ಆಗುತ್ತೆ. ಎಸ್ ವೀಕ್ಷಕರೆ, ನಾಳೆಯಿಂದ ಇನ್ನೇನು June 1 ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇನ್ನೇನು ಹೇಳಿದರು. ಹಾಗಾದರೆ ಮುಂದಿನ ದಿನಗಳಲ್ಲಿ ಇದರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತಾ, ಇಲ್ಲಾಂದರೆ ಈಗ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಇದು ಒಂದು ರೀತಿಯಲ್ಲಿ ಹೊಡೆತ ಬೀಳುತ್ತಾ, ಮತ್ತು ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತ ಕೊಡೋದ್ರಿಂದ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಇದು ನಷ್ಟ ಆಗೋದಿಲ್ವಾ, ಇದೆಲ್ಲ ರೀತಿಯ ಒಂದು ಕೋಲಾಹಲಕ್ಕೆ ನಾಳೆಯ ತೆರಳೆ ಬೀಳಲಿದೆ. ಮತ್ತು ಹಾಗೆ ಇದೇ ರೀತಿಯಾಗಿ ಉಚಿತ ಕೊಡ್ತಾ ಹೋದರೆ ಒಂದು ರೀತಿಯಲ್ಲಿ ಮಹಿಳೆಯರಿಗೂ ಸಹ ಒಂದು ಸ್ಥಾನಮಾನ ಸಿಗೋದಿಲ್ಲ, ಬಿಟ್ಟು ಓಡಾಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನ ನಾವು ಕೇಳಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ಸಹ ನೀವು ಕೇಳಿದ್ರಿ. ಹಾಗಾದರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಸತ್ಯ, ನಿಜವಾಗಿಯೂ ಇದು ಜಾರಿ ಆಗುತ್ತಾ, ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ನಾನು ಕಿರಣ್ ಕಾರ್ತಿಕ್.